ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 6483 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಇವರಲ್ಲಿ ಎ ಪ್ಲಸ್ ಗ್ರೇಡ್ನಲ್ಲಿ 499 ವಿದ್ಯಾರ್ಥಿಗಳು, ಎ ಗ್ರೇಡ್ನಲ್ಲಿ 1151 ವಿದ್ಯಾರ್ಥಿಗಳು, ಬಿ ಗ್ರೇಡ್ನಲ್ಲಿ 2969 ವಿದ್ಯಾರ್ಥಿಗಳು ಹಾಗೂ ಸಿ ಗ್ರೇಡ್ನಲ್ಲಿ 1864 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಸರ್ಕಾರಿ ಶಾಲೆಯ 952 ವಿದ್ಯಾರ್ಥಿಗಳು ಮತ್ತು 1000 ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ಅನುದಾನಿತ ಶಾಲೆಯ 998 ವಿದ್ಯಾರ್ಥಿಗಳು ಮತ್ತು 942 ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ಅನುದಾನರಹಿತ ಶಾಲೆಗಳಿಂದ 1284 ವಿದ್ಯಾರ್ಥಿಗಳು ಮತ್ತು 1307 ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ. ಮಡಿಕೇರಿ ತಾಲೂಕಿನ ಸಂತ ಜೋಸೆಫರ ಶಾಲೆಯ ರೊಲೆನ್ಸಿಯಾ ಬೆನ್, ಅನನ್ಯ ಎಂಎಚ್, ಮೂರ್ನಾಡು ಶ್ರೀ ಮಾರುತಿ ಶಾಲೆಯ ಡಬ್ಲ್ಯೂ ಪಿ ವೈಶಾಲಿ, ಚೇರಂಬಾಣೆ ಕೋತೂರು ಶ್ರೀ ರಾಜರಾಜೇಶ್ವರಿ, ಇಎಂ ಶಾಲೆಯ ಕೆಟಿ ಹರ್ಷಯ್ಯ, ವಿರಾಜಪೇಟೆ ತಾಲೂಕಿನ ಕಳತ್ಮಾಡು ಲಯನ್ಸ್ ಪ್ರೌಢಶಾಲೆಯ ಲಾಸ್ಯ ಕಾವೇರಂಬ ಕೆಎಂ, ಬಿಪಿನ್ ಚಂಗಪ್ಪ ಪಿಎಸ್, ಆರ್ಯನ್ ಕಾರ್ಯಪ್ಪ, ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆಯ ಜನಿತಾ ಎಎಂ, ಕುಶಾಲನಗರದ ಫಾತಿಮಾ ಕಾನ್ವೆಂಟ್ನ ಮಯೂರಿ ಯುಎಂ, ಸೋಮವಾರಪೇಟೆ ಒಎಲ್ವಿ ಕಾನ್ವೆಂಟ್ನ ಅಪೂರ್ವ, ಸುಂಟಿಕೊಪ್ಪ ಸಂತ ಮೇರಿ ಪ್ರೌಢಶಾಲೆಯ ಗ್ಲೇನಿಯಾ ಡಿಸೋಜಾ ಮತ್ತು ಕುಶಾಲನಗರದ ಫಾತಿಮಾ ಕಾನ್ವೆಂಟ್ನ ಮುಸ್ಕಾನ್ ಅತ್ಯಧಿಕ ಅಂಕಗಳನ್ನು ಪಡೆದಿದ್ದಾರೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಧರನ್ ತಿಳಿಸಿದ್ದಾರೆ.